ಆತ್ಮೀಯ ಶಿಕ್ಷಕ ಬಂಧುಗಳೇ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಶಿಕ್ಷಕ ಬಂಧುಗಳೇ, ಇತ್ತೀಚೆಗೆ ನಮ್ಮ ರಾಜ್ಯ ಸರ್ಕಾರವು ರಾಜ್ಯದ ಎಲ್ಲ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಉಚಿತವಾಗಿ ವಿದ್ಯುತ್ ಸೌಲಭ್ಯವನ್ನು ಒದಗಿಸುವ ಬಗ್ಗೆ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಆ ಒಂದು ಸುತ್ತೋಲೆಯಂತೆ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಉಚಿತ ವಿದ್ಯುತ್ ಸೌಲಭ್ಯವನ್ನು ಒದಗಿಸಲು ಒಂದು ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಲಾಗಿದೆ. ಆ ಒಂದು ತಂತ್ರಾಂಶದಲ್ಲಿ ಸಂಬಂಧಪಟ್ಟ ಶಾಲೆಯ ಮುಖ್ಯ ಶಿಕ್ಷಕರು ಯಾವ ರೀತಿ ವಿದ್ಯುತ್ ಸಂಪರ್ಕದ ವಿವರವನ್ನು ಆನ್ಲೈನ್ನಲ್ಲಿ ದಾಖಲಿಸಿ ಉಚಿತ ವಿದ್ಯುತ್ತನ್ನು ಪಡೆಯಬಹುದು ಎಂಬುದರ ಕಂಪ್ಲೀಟ್ ಡೀಟೇಲ್ಸನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ವಾಚ್ ಮಾಡಿ. ಲೆಟ್ಸ್ ಕಂಟಿನ್ಯೂ ವಾಚ್. ಸರಿ, ಮೊದಲು ಈ ಒಂದು ಸುತ್ತೋಲೆಯನ್ನು ಗಮನಿಸಿದಾಗ ಇಲ್ಲಿ ನೋಡ್ತಾ ಇದ್ರಲ್ಲ, ಶಾಲಾ ಶಿಕ್ಷಣ ಇಲಾಖೆಯ ಜಾಲತಾಣ ಸ್ಕೂಲ್ ಎಜುಕೇಷನ್ .karnataka.gov.in ಅಂತೇಳಿ ಈ ಒಂದು ವೆಬ್ಸೈಟ್ನಲ್ಲಿ ಇಲ್ಲಿ ನಮಗೊಂದು ಆಪ್ಷನ್ ಅನ್ನು ಕೊಡಲಾಗಿದೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕೆಲವು ಮಾಹಿತಿಗಳನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಸರಿ, ನೋಡ್ತಾ ಇದ್ರಲ್ಲ, ಪಾಯಿಂಟ್ ನಂಬರ್ 1, ಸಂಬಂಧಪಟ್ಟ ಸರ್ಕಾರಿ ಶಾಲೆಯ UDI ಸಂಖ್ಯೆಯನ್ನು ನಿಗದಿತ ಸ್ಥಳದಲ್ಲಿ ನಮೂದಿಸಿದಾಗ ಶಾಲೆಯ ಹೆಸರು, ವಿಳಾಸ ಮತ್ತು ಶಾಲೆಯ ಮುಖ್ಯೋಪಾಧ್ಯಾಯರ ಮೊಬೈಲ್ ಸಂಖ್ಯೆ ಹಾಗೂ ಶಾಲೆಗೆ ಸಂಬಂಧಿಸಿದ ವಿವರಗಳು ಪ್ರದರ್ಶಿತಗೊಳ್ಳುತ್ತವೆ. ಈ ವಿವರಗಳು ತಮ್ಮ ಶಾಲೆಗೆ ಸಂಬಂಧಿಸಿದವು ಎಂದು ಖಾತ್ರಿಪಡಿಸಿಕೊಳ್ಳಬೇಕಾಗತ್ತೆ. ನೆಕ್ಸ್ಟ್, ಎರಡನೇದು, ಸದರಿ UDI'ಗೆ ಲಿಂಕ್ ಮಾಡಲಾಗಿರುವ ಮೊಬೈಲ್ ಸಂಖ್ಯೆ ಶಾಲಾ ಮುಖ್ಯೋಪಾಧ್ಯಾಯರ ಮೊಬೈಲ್ ಸಂಖ್ಯೆಗೆ ಸ್ವೀಕೃತವಾಗುವ OTP ಒನ್ ಟೈಮ್ ಪಾಸ್ವರ್ಡನ್ನು ನಮೂದಿಸಿ ದಾಖಲೆಗಳನ್ನು ಪರಿಶೀಲಿಸಿ ವ್ಯಾಲಿಡೇಟ್ ಎಂಬ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನೋಡಿದ್ರ ಈಗ ಏನು ನಮ್ಮ UDI'ಗೆ ಕೊಟ್ಟಿರ್ತೀವಿ ಮೊಬೈಲ್ ಸಂಖ್ಯೆಗೆ, ಆ ಒಂದು ಮೊಬೈಲ್ ಸಂಖ್ಯೆಗೆ ಒಂದು OTP ಬರುತ್ತೆ, ಅದನ್ನು ವ್ಯಾಲಿಡೇಷನ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ಇಲ್ಲಿ 3rd, ತಮ್ಮ ಶಾಲೆಯು ಒಳಪಡುವ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಹೆಸ್ಕಾಮ್ ಅನ್ನು ಆಯ್ಕೆ ಮಾಡಿಕೊಂಡು ಶಾಲೆಯ ವಿದ್ಯುತ್ ಬಿಲ್ನಲ್ಲಿ ನಮೂದಿಸಿರುವ ಅಕೌಂಟ್ ನಂಬರನ್ನು ನಿಖರವಾಗಿ ಪರಿಶೀಲಿಸಿಕೊಂಡು ನಿಗದಿತ ಸ್ಥಳದಲ್ಲಿ ನಿಖರವಾಗಿ ನಮೂದಿಸಬೇಕು. ಅಕೌಂಟ್ ID ಮೆನ್ಷನ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ಇಲ್ಲಿ 4th, ಮಾಹಿತಿ ನಿಖರವಾಗಿರುವ ಬಗ್ಗೆ ದೃಢೀಕರಣ ವಾಕ್ಯದ ಬಟನ್ ಕ್ಲಿಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ಅಂತಿಮವಾಗಿ ಕ್ಯಾಪ್ಚಾವನ್ನು ಯಥಾ ಪ್ರಕಾರ ನಮೂದಿಸಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಮಗೆ ಒಂದು ಅಕ್ನಾಲಜ್ಮೆಂಟ್ ಸಿಗುತ್ತೆ. ಆ ಒಂದು ಅಕ್ನಾಲಜ್ಮೆಂಟನ್ನು ಪಡೆದು ಮುದ್ರಿಸಿ ಕಡತದಲ್ಲಿ ಸುರಕ್ಷಿತವಾಗಿಟ್ಟುಕೊಳ್ಳಬೇಕು. ಇಷ್ಟು ಸ್ಟೆಪ್ಸನ್ನು ನಾವು ಫಾಲೋ ಮಾಡಬೇಕಾಗತ್ತೆ. ಅದು ಕೂಡ ನಮ್ಮೊಂದು ಎಲ್ಲ ಮುಖ್ಯ ಶಿಕ್ಷಕರು ಈ ವಿವರಗಳನ್ನು ದಿನಾಂಕ 10/10/2024 ಒಳಗಡೆ ನೀವು ತಪ್ಪದೇ ಭರ್ತಿ ಮಾಡಿ ಕ್ರಮವಹಿಸಬೇಕಾಗತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಕೊನೆಯ ದಿನಾಂಕ. ಸರಿ, ಹಾಗಾದರೆ ನಾವು ಯಾವ ರೀತಿ ಆನ್ಲೈನ್ನಲ್ಲಿ ಉಚಿತ ವಿದ್ಯುತ್ಗಾಗಿ ನೋಂದಣಿ ಮಾಡಿಕೊಳ್ಳಬೇಕು ಎಂಬುದನ್ನು ಈಗ ಸ್ಟೆಪ್ ಬೈ ಸ್ಟೆಪ್ ನೋಡಿಕೊಳ್ಳೋಣ. ಸರಿ, ನೀವು ಮೊದಲು ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿ ಸರ್ಚ್ ಬಾರ್ನಲ್ಲಿ schooleducation.kr.nic ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಸರ್ಚ್ ಮಾಡಿದಾಗ ನೆಕ್ಸ್ಟ್ ಪೇಜ್ ನಮಗೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಸ್ಕೂಲ್ ಎಜುಕೇಷನ್ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಸ್ಕೂಲ್ ಎಜುಕೇಷನ್ ಅಂತೇಳಿ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಸ್ಕೂಲ್ ಎಜುಕೇಷನ್ಗೆ ಸಂಬಂಧಿಸಿದ ಅಧಿಕೃತ ವೆಬ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಇಲ್ಲಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿ, ಕೆಳಗಡೆಗೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ನೋಡಬಹುದು, ರಾಜ್ಯದ ಎಲ್ಲ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಉಚಿತವಾಗಿ ವಿದ್ಯುತ್ ಸೌಲಭ್ಯವನ್ನು ಒದಗಿಸುವ ಬಗ್ಗೆ ಅಂತಿದೆ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಆದೇಶ ಕಾಣುತ್ತೆ. ಆದೇಶನ ಬೇಕಾದರೆ ಡೌನ್ಲೋಡ್ ಮಾಡಿ ಇಟ್ಕೋಬಹುದು. ನೆಕ್ಸ್ಟ್, ಎರಡನೇ ಒಂದು ಇಲ್ಲಿ ಲೈನ್ ನೋಡ್ಬೋದು, ಸರ್ಕಾರಿ ಶಾಲೆಗಳಿಗೆ ಉಚಿತ ವಿದ್ಯುತ್ ಸಂಪರ್ಕ ಪಡೆಯಲು ಈ ಲಿಂಕನ್ನು ಉಪಯೋಗಿಸಿ ಮಾಹಿತಿಯನ್ನು ನೀಡಿ ಅಂತ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಡೈರೆಕ್ಟಾಗಿ ನಮಗೆ ಈ ಒಂದು ಪೇಜ್ ಓಪನ್ ಆಗುತ್ತೆ. ಶಾಲಾ ಶಿಕ್ಷಣ ಇಲಾಖೆ, ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್, ಸರ್ಕಾರಿ ಶಾಲೆಗಳು ಮತ್ತು PU ಕಾಲೇಜುಗಳಿಗೆ ಉಚಿತ ವಿದ್ಯುತ್ಗಾಗಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಫ್ರೀ ಪವರ್ ಟು ಗೌರ್ಮೆಂಟ್ ಸ್ಕೂಲ್ಸ್ ಅಂಡ್ PU ಕಾಲೇಜ್ ಅಂತೇಳಿ ಡಿಸ್ಪ್ಲೇ ಆಗತ್ತೆ. ಸರಿ, ಇಷ್ಟೆಲ್ಲ ಪ್ರೋಸೆಸ್ ಬೇಡ ಅಂತಂದರೆ ನಾನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ವೆಬ್ಸೈಟ್ ಲಿಂಕನ್ನು ಕೊಟ್ಟಿರ್ತೀನಿ. ನೀವು ಡೈರೆಕ್ಟಾಗಿ ಆ ಒಂದು ಡಿಸ್ಕ್ರಿಪ್ಷನಲ್ಲಿ ಇರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಡೈರೆಕ್ಟಾಗಿ ನಿಮಗೆ ಈ ರೀತಿ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಸರಿ, ಕೆಳಗಡೆಗೆ ಸ್ಕ್ರಾಲ್ ಮಾಡಿ, ಕೆಳಗಡೆಗೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ನೋಡ್ತಾ ಇದ್ರಲ್ಲ, ಇನ್ಸ್ಟಿಟ್ಯೂಷನ್ ಡೀಟೇಲ್ಸ್ ಅಂದರೆ ಸಂಸ್ಥೆಯ ವಿವರಗಳು. ಇಲ್ಲಿ UDI'ಸ್ ನಂಬರ್ ಅಂದರೆ ನಿಮ್ಮ ಶಾಲೆಯ ಡೈಸ್ ಕೋಡನ್ನು ಟೈಪ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ಇಲ್ಲಿ ಕಾಲೇಜು ಹೆಸರು ಅಂದರೆ ನಿಮ್ಮ ಒಂದು ಇಲ್ಲಿ ಏನು ಡೈಸ್ ಕೋಡನ್ನು ಎಂಟರ್ ಮಾಡ್ತೀರೋ, ಡೈಸ್ ಕೋಡನ್ನು ಎಂಟರ್ ಮಾಡಿದ ತಕ್ಷಣ ನಿಮ್ಮೊಂದು ಆ ಒಂದು ಡೈಸ್ ಕೋಡ್ಗೆ ಸಂಬಂಧಿಸಿದ ಕಾಲೇಜು ಅಥವಾ ಸಂಸ್ಥೆ ಸ್ಕೂಲ್ ಏನೋ ಹೆಸರು, ಮೊಬೈಲ್ ಸಂಖ್ಯೆ ಅಂದರೆ
ಆ ಒಂದು ಶಾಲೆಯ ಯುಡೇಸ್ ಪ್ಲಸ್ನಲ್ಲಿ ಕೊಟ್ಟಿರ್ತಕ್ಕಂತಹ ಮುಖ್ಯ ಶಿಕ್ಷಕರ ಮೊಬೈಲ್ ನಂಬರ್ ಹಾಗೂ ಡಿಸ್ಟಿಕ್ಟ್ ತಾಲೂಕು ಆ ಒಂದು ಶಾಲೆ ಯಾವ ಒಂದು ಗ್ರಾಮ ಪಂಚಾಯತಿಗೆ ಒಳಪಟ್ಟಿದೆ ಅಂದರೆ ಆ ಒಂದು ಗ್ರಾಮ ಪಂಚಾಯತಿ ಹೆಸರು ಹಾಗೂ ವಿಧಾನಸಭಾ ಕ್ಷೇತ್ರದ ಹೆಸರು ಹಾಗೂ ಅಡ್ರೆಸ್ ಎಲ್ಲ ಡೀಟೇಲ್ಸ್ ಇಲ್ಲಿ ಆಟೋಮೆಟಿಕ್ಲಿ ಫೆಚ್ ಆಗುತ್ತೆ. ಅಂದರೆ ನೀವು ಬರೀ ಡೈಸ್ ಕೋಡನ್ನು ಮಾತ್ರ ಎಂಟರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬನ್ನಿ, ಇಲ್ಲಿ ನೋಡ್ತಾ ಇದ್ರಲ್ಲ ಹೆಸ್ಕಾಮ್ಸ್ ವಿವರಗಳು ಅಂತ ಇದೆ. ಇಲ್ಲಿ ಹೆಸ್ಕಾಮ್ ವಿವರಗಳು ಅಂತಂದರೆ ಇಲ್ಲಿ ನೋಡ್ತಾ ಇರಲ್ಲ ಪ್ಲೀಸ್ ಸೆಲೆಕ್ಟ್ ಅಂತ ಹೇಳಿ. ಇಲ್ಲಿ ಹೆಸ್ಕಾಮ್ ಅಂತಂದರೆ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನೀಸ್ ಅಂತೇಳಿ ಅರ್ಥ. ಯಾವ ಕಂಪನಿ ನಿಮ್ಮ ಒಂದು ಜಿಲ್ಲೆಗಳಿಗೆ ನಿಮ್ಮ ಒಂದು ಶಾಲೆಗಳಿಗೆ ಈ ಒಂದು ವಿದ್ಯುತ್ ಸರಬರಾಜು ಮಾಡ್ತಾ ಇದೆ ಅಂತೇಳಿ ಅರ್ಥ. ಇಲ್ಲಿ ನೋಡ್ತಾ ಇದ್ರಲ್ಲ ಇಲ್ಲಿ ಪ್ಲೀಸ್ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದಾಗ ನಮಗೆ ಸುಮಾರು ಒಂದು ಕಂಪ್ನಿಗಳಿಗೆ ಇಲ್ಲಿ ಕಾಣಿಸುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ ಮೊದಲನೇದಾಗಿ ಇಲ್ಲಿ ಮೊದಲನೇದು ಬೆಸ್ಕಾಮ್ ಅಂತಂದರೆ ಬೆಂಗಳೂರು ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಲಿಮಿಟೆಡ್ ಅಂತೇಳಿ. ನೆಕ್ಸ್ಟ್ ಇಲ್ಲಿ CESC ಅಂತಂದರೆ ಚಾಮುಂಡೇಶ್ವರಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಾರ್ಪೊರೇಷನ್ ಅಂತ. ನೆಕ್ಸ್ಟ್ ಇಲ್ಲಿ ಜೆಸ್ಕಾಮ್ ಅಂದರೆ ಗುಲ್ಬರ್ಗಾ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಲಿಮಿಟೆಡ್ ಅಂತ. ನೆಕ್ಸ್ಟ್ ಹೆಸ್ಕಾಮ್ ಅಂದರೆ ಹುಬ್ಳಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಅಂತ. ನೆಕ್ಸ್ಟ್ ಮೆಸ್ಕಾಮ್ ಮಂಗಳೂರು ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಅಂತ. ನೆಕ್ಸ್ಟ್ ಇಲ್ಲಿ HREC ಅಂತಂದರೆ ಹುಕ್ಕೇರಿ ರೂರಲ್ ಎಲೆಕ್ಟ್ರಿಕ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಅಂತೇಳಿ ಅರ್ಥ. ಇಷ್ಟು ಕಂಪನಿಗಳು ನಮಗೆ ವಿದ್ಯುತ್ತನ್ನು ಕೊಡ್ತಾ ಇದೆ. ಹಾಗಾದರೆ ಯಾವ ಯಾವ ಕಂಪನಿ ಯಾವ ಯಾವ ಒಂದು ಜಿಲ್ಲೆಗಳಿಗೆ ಈ ಒಂದು ಸರ್ವಿಸನ್ನು ಕೊಡ್ತಾ ಇದೆ ಅನ್ನೋದನ್ನು ನೀವು ನಿಮ್ಮ ಶಾಲೆಯ ಬಿಲ್ಲಲ್ಲಿ ನೋಡಿ ಆ ಒಂದು ಕಂಪನಿ ಹೆಸರನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಬೇಕಾಗತ್ತೆ. ಇಲ್ಲಿ ಹೆಸ್ಕಾಮ್ಗೆ ಸಂಬಂಧಿಸಿದಂತೆ ಯಾವ ಯಾವ ಕಂಪನಿಗಳು ಯಾವ ಯಾವ ಜಿಲ್ಲೆಗಳ ಭಾಗಗಳಿಗೆ ಈ ಒಂದು ವಿದ್ಯುತ್ ಸರ್ವಿಸನ್ನು ಕೊಡ್ತಾ ಇದೆ ಅಂದರೆ ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡ್ತಾ ಇದೆ ಅನ್ನೋದನ್ನು ನಾನು ಈ ವಿಡಿಯೋಗಳ ಡಿಸ್ಕ್ರಿಪ್ಷನಲ್ಲಿ ಇಲ್ಲಿ ನಿಮಗೆ ಕಂಪ್ನಿವಾರು ಯಾವ್ಯಾವ ಜಿಲ್ಲೆಗಳಿಗೆ ಕೊಡ್ತಾ ಇದೆ ಅಂತೇಳಿ ನಾನು ಮೆನ್ಷನ್ ಮಾಡಿರ್ತೀನಿ. ನೀವು ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ನೋಡ್ಕೋಬಹುದು. ಸರಿ, ಈಗ ನಾನು ಒಂದು ಶಾಲೆಯ ಮಾಹಿತಿಯನ್ನು ಫಿಲ್ ಮಾಡ್ತಾ ಇದ್ದೀನಿ. ಇಲ್ಲಿ ಯುಡೈಸ್ ಸಂಖ್ಯೆ ಅಂದರೆ ನಿಮ್ಮ ಒಂದು ಶಾಲೆಯ ಯುಡೈಸ್ ಸಂಖ್ಯೆಯನ್ನು ಟೈಪ್ ಮಾಡಿ. ಯುಡೈಸ್ ಸಂಖ್ಯೆಯನ್ನು ಟೈಪ್ ಮಾಡಿ ನೀವು ಪಕ್ಕದಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಆ ಒಂದು ಶಾಲೆಗೆ ಸಂಬಂಧಿಸಿದ ಅಂದರೆ ಯುಡೈಸ್ಗೆ ಸಂಬಂಧಿಸಿದ ಡೀಟೇಲ್ಸ್ ಎಲ್ಲ ಡಿಸ್ಪ್ಲೇ ಆಗುತ್ತೆ. ಹಾಗೂ ಆ್ಯನ್ OTP ಹ್ಯಾಸ್ ಬೀನ್ ಸೆಂಡ್ ಟು ಯುವರ್ ಮೊಬೈಲ್ ನಂಬರ್ ಅಂದರೆ ಯುಡೈಸಲ್ಲಿ ಕೊಟ್ಟಿರ್ತಕ್ಕಂಥ ಮುಖ್ಯ ಶಿಕ್ಷಕರ ಮೊಬೈಲ್ ನಂಬರ್ಗೆ ಒಂದು OTP ರಿಸೀವ್ ಆಗುತ್ತೆ. ಆ ಒಂದು OTPಯನ್ನು 15 ನಿಮಿಷಗಳ ಒಳಗಾಗಿ, ಇಲ್ಲಿ ನೋಡ್ತಾ ಇದ್ರಲ್ಲ ವ್ಯಾಲಿಡ್ ಫಾರ್ 15 ಮಿನಿಟ್ಸ್ ಫ್ರಮ್ ದ ಟೈಮ್ ಆಫ್ ರಿಕ್ವೆಸ್ಟ್, 15 ನಿಮಿಷಗಳ ಒಳಗಾಗಿ ಆ ಒಂದು OTPಯನ್ನು ಇಲ್ಲಿ ಎಂಟರ್ OTP ಜಾಗದಲ್ಲಿ ಟೈಪ್ ಮಾಡಬೇಕು. OTPಯನ್ನು ಟೈಪ್ ಮಾಡಿ ಇಲ್ಲಿ ಕೆಳಗಡೆ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ವೆರಿಫೈಡ್ ಅಂತೇಳಿ ಬರುತ್ತೆ. ಇಲ್ಲಿ ವೆರಿಫೈಡ್ ಅಂತ ಬಂದ ಮೇಲೆ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈಗ ಮೊಬೈಲ್ ನಂಬರ್ ವೆರಿಫೈ ಆಗಿರುತ್ತೆ. ಇಲ್ಲಿ ನೋಡ್ತಾ ಇರಲ್ಲ ನಿಮ್ಮ ಒಂದು ಡೈಸ್ ಕೋಡ್ಗೆ ಸಂಬಂಧಿಸಿದ ಎಲ್ಲ ಸ್ಕೂಲ್ ಡೀಟೇಲ್ಸ್ ಕೂಡ. ಕೆಳಗಡೆ ಸ್ಕ್ರಾಲ್ ಮಾಡಿ ಇಲ್ಲಿ ಹೆಸ್ಕಾಮ್ ನೇಮ್ ಅಂದರೆ ನಿಮ್ಮ ಒಂದು ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡ್ತಕ್ಕಂತಹ ಕಂಪನಿಗಳು, ಇಲ್ಲಿ ಸುಮಾರು 6 ಕಂಪನಿಗಳಿದ್ದಾವೆ. ಅದರಲ್ಲಿ ನಿಮ್ಮ ಒಂದು ಶಾಲೆಗೆ ಯಾವ ಕಂಪನಿ ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡುತ್ತೆ ಅನ್ನೋದನ್ನು ನೀವಿಲ್ಲಿ ನೋಡ್ಕೋಬೇಕಾಗತ್ತೆ. ಈಗ ನೋಡಿ ಇಲ್ಲಿ ಬೆಸ್ಕಾಮ್ ಸೆಸ್ ಜೆಸ್ಕಾಮ್ ಹೆಸ್ಕಾಮ್ ಮೆಸ್ಕಾಮ್ HRECS ಈಗ ಆಲ್ರೆಡಿ ಇದರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಸೊ ನಮ್ಮ ಒಂದು ಶಾಲೆಗೆ ಸಂಬಂಧಿಸಿದಂತೆ ಒಂದು ಬೆಸ್ಕಾಮ್ ಒಂದು ಅಂಡರಲ್ಲಿ ಬರುತ್ತೆ. ಸೊ ನಾನು ಇಲ್ಲಿ ಬೆಸ್ಕಾಮನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ ಅಕೌಂಟ್ ನಂಬರ್ ನಮೂದಿಸಿ ಅಂದರೆ ಅಕೌಂಟ್ IDಯನ್ನು ಎಂಟರ್ ಮಾಡಬೇಕು. ಇಲ್ಲಿ ಅಕೌಂಟ್ IDಯನ್ನು ಎಂಟರ್ ಮಾಡಿದ ತಕ್ಷಣ ಆ ಒಂದು IDಗೆ ಸಂಬಂಧಿಸಿದ ನೇಮ್ ಆ ಒಂದು IDಯಾವ ಹೆಸರಲ್ಲಿದೆ ಹಾಗೂ ಅಡ್ರೆಸ್ ಆ ಒಂದು IDಗೆ ಸಂಬಂಧಿಸಿದ ಅಡ್ರೆಸ್ ಕೂಡ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗತ್ತೆ. ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿ ಇಲ್ಲಿ ಡಿಕ್ಲರೇಷನ್ ಕೂಡ ನೋಡ್ಕೋಬಹುದು. ಐ ಸರ್ಟಿಫೈ ದಟ್ ಎಬೋ ಮೆನ್ಷನ್ಡ್ ಇನ್ಫಾರ್ಮೇಶನ್ ಆರ್ ಕರೆಕ್ಟ್ ಅಂದರೆ ಮೇಲೆ ತಿಳಿಸಿದ ಎಲ್ಲ ಮಾಹಿತಿಗಳು ಸರಿಯಾಗಿದೆ ಎಂದು ನಾನು ಪ್ರಮಾಣೀಕರಿಸುತ್ತೇನೆ ಅಂತೇಳಿರುತ್ತೆ. ಇಲ್ಲಿ ನೀವು ಅಗ್ರಿ ಮಾಡಬೇಕಾಗತ್ತೆ. ಅಗ್ರಿ ಮಾಡಿ ಇಲ್ಲಿ ಕೆಳಗಡೆ ಇಲ್ಲಿ ವರ್ಡ್ ವೆರಿಫಿಕೇಷನ್ ಇರುತ್ತೆ. ಆ ಒಂದು ವರ್ಡ್ ವೆರಿಫಿಕೇಷನ್ಗೆ ಸಂಬಂಧಿಸಿದಂತೆ ಆ ಒಂದು ವೆರಿಫಿಕೇಷನ್ ಕೋಡನ್ನು ಟೈಪ್ ಮಾಡಿ ಇಲ್ಲಿ ಕೆಳಗಡೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಪ್ರೊಸೆಸಿಂಗ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ ಇಲ್ಲಿ ಕೆಳಗಡೆ ನಿಮಗೆ ಒಂದು ಅಕ್ನಾಲೆಜ್ಮೆಂಟ್ ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೋಡ್ರಿ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಆ ಒಂದು ನೋಂದಣಿಗೆ ಸಂಬಂಧಿಸಿದ ರಿಕ್ವೆಸ್ಟ್ ಇಲ್ಲಿ ಸಬ್ಮಿಟ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ ಅಕ್ನಾಲೆಜ್ಮೆಂಟ್ ಸ್ವೀಕೃತಿ ಅಂತೇಳಿ ಈ ಒಂದು ಸ್ವೀಕೃತಿಯನ್ನು ಇಲ್ಲಿ ನೋಡ್ತಾ ಇದ್ರಲ್ಲ ಎಕ್ಸ್ಪೋರ್ಟ್ ಟು PDF ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ನೀವು ಒಂದು PDF ಫೈಲ್ ಆಗಿ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇಲ್ಲಿ ನೋಡ್ತಾ ಇದ್ರಲ್ಲ ಡೌನ್ಲೋಡ್ ಆಯಿತು. ಈ ರೀತಿ ನಿಮ್ಮ ಒಂದು ಶಾಲೆಗೆ ಸಂಬಂಧಿಸಿದ ಫ್ರೀ ವಿದ್ಯುತ್ ಅಂದರೆ
ಉಚಿತ ವಿದ್ಯುತ್ಗೆ ಸಂಬಂಧಿಸಿದ ಮಾಹಿತಿಗೆ ನೀವು ನೋಂದಣಿಯನ್ನು ಮಾಡಿಕೊಳ್ಳುವುದು. ಈ ರೀತಿ ನೋಂದಣಿ ಮಾಡಿಕೊಳ್ಳಬಹುದು. ಇದನ್ನು ನೀವು ನಿಮ್ಮ ಶಾಲಾ ಕಡತದಲ್ಲಿ ಇಟ್ಟುಕೊಳ್ಳಬೇಕಾಗತ್ತೆ. ಫ್ರೆಂಡ್ಸ್, ಶಿಕ್ಷಕರೇ, ನೋಡಿದಿರಾ, ಉಚಿತ ವಿದ್ಯುತ್ಗಾಗಿ ನಾವು ಆನ್ಲೈನ್ನಲ್ಲಿ ಯಾವ ರೀತಿ ನೋಂದಣಿ ಮಾಡಿಕೊಳ್ಳಬೇಕು ಅಂತೇಳಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಹಾಗೂ ಈ ವಿಡಿಯೋವನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ವಾಟ್ಸಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ಸ್ ಅಲಾಟ್. ಜೈ ಹಿಂದ್.